ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಸಂತೋಷ್. ನೀವು ನೋಡ್ತಾ ಇದ್ರ ಡ್ರೋಯ್ಡ್ ಕನ್ನಡ. ಸೊ ಶುಕ್ರವಾರ ಬಂತು ಅಂದರೆ ವಾರದ ಟೆಕ್ ನ್ಯೂಸ್ ನಿಮಗೆ ಸಿಕ್ಕೇ ಸಿಗುತ್ತೆ, ವಿತೌಟ್ ಫೇಲ್ ಎಲ್ಲ ರೀತಿಯ ಒಂದು ಮಾಹಿತಿಗಳು. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಯಾವುದೆಲ್ಲ ಟೆಕ್ ನ್ಯೂಸ್ ಇದೆ, ಏನೆಲ್ಲ ವಿಶೇಷ ಇದೆ ಕಂಪ್ಲೀಟ್ ಆಗಿ ತಿಳಿಯೋಣ. ಅದಕ್ಕೂ ಮೊದಲು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೊಸಬ್ರಾಗಿದ್ರೆ ಫ್ರೀ ಆಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಇರ್ತಕ್ಕಂಥ ರಿಕ್ಸ್ಕೊಂಡನ್ನು ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರತಕ್ಕಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿಬಿಡಿ. ಓಕೆ, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಟ್ ಲೈಕು, ಶೇರು, ಕಮೆಂಟು ಈ ಮೂರು ಫ್ರೀ, ಯಾಕೆ ನೀವು ಮಾಡಲ್ಲ? ಏನಕ್ಕಪ್ಪ ಅಂತಂದರೆ ಆದಷ್ಟು ಭಾಳ ಜನಕ್ಕೆ ಮಾಹಿತಿ ತಲುಪುತ್ತೆ. ಸೊ ಹಾಗಾಗಿ ಮರೆದೇನೆ ಮಾಡಿ. ಓಕೆ, ಸೊ ಮೊದಲನೇ ಟೆಕ್ ನ್ಯೂಸ್ ಏನಪ್ಪ ಅಂತ ನೋಡೋಣ. ಸೊ M31S ಅಂತ ಒಂದು ಕ್ರೇಜಿ ಫೋನ್ ಬರ್ತಾ ಇದೆ. 6000 mAh ನ ಒಂದು ಬ್ಯಾಟ್ರಿ ಜೊತೆಗೆ ನಿಮ್ಗೆ ಗಾಡಿ ಗೊತ್ತಿರೋ ಪ್ರಕಾರ M30 series ಬಂದ್ಬಿಟ್ಟು ಭಾಳಷ್ಟು ಫೇಮಸ್ಸು. ಈ ಒಂದು ಯೂಸ್ ಬ್ಯಾಟ್ರಿ ಆ್ಯಂಡ್ ಕ್ರೇಜಿ ಪರ್ಫಾರ್ಮೆನ್ಸು ಆ್ಯಂಡ್ ಒಳ್ಳೆಯ ಕ್ಯಾಮ್ರಾಗಳ ಜೊತೆಗೆ ಆ್ಯಂಡ್ ಈ ಒಂದು ಫೋನ್ ಹತ್ತತ್ರ ಒಂದು 20,000 ಆಸ್ಪಾಸಲ್ಲಿ ಈ ಒಂದು ಫೋನ್ ನಿಮಗೆ ಸಿಗುತ್ತೆ. ಆ್ಯಂಡ್ ಆಕ್ಟೋಕೋರ್ನ ಒಂದು ಪ್ರೊಸೆಸರ್ನ ಒಂದು ಸ್ಯಾಮ್ಸಂಗ್ನ ಓನ್ ಪ್ರೊಸೆಸರ್ ಇರುತ್ತೆ ಹಾಕಿ. ಸೊ ಯಾವುದೇ ರೀತಿಯ ಮೀಡಿಯಾಟೆಕ್ ಪ್ರೊಸೆಸರ್ ಬರುತ್ತೆ, ಇಲ್ಲ ಯಾವ್ದು ಚೀಪಾಗಿರೋ ಪ್ರೊಸೆಸರ್ ಕೊಡ್ತಾ ಅಂತ ಟೆನ್ಷನ್ ಇಲ್ಲ. ಬಟ್ ಅಪ್ರಾಕ್ಸಿಮೇಟ್ಲಿ ಒಂದು ಡೀಸೆಂಟ್ ಆಗಿರ್ತಕ್ಕಂಥ ಪ್ರೊಸೆಸರ್ ಆ ಒಂದು ಪ್ರೈಸ್ಗೆ ಬೆಸ್ಟ್ ಆಗಿರುತ್ತೆ. ಆ್ಯಂಡ್ ಎಸ್ಪೆಷಲಿ ಮೇನ್ಲಿ ಬ್ಯಾಟ್ರಿ ಬಂದುಬಿಟ್ಟು ತುಂಬ ಹ್ಯೂಜ್ ಬ್ಯಾಟ್ರಿ ಕೊಡ್ತಕ್ಕಂಥ ಒಂದು M series ಈ ಒಂದು ಫೋನ್ನ ಒಂದು ಕಂಟಿನ್ಯೂಸ್ ಸೀರೀಸ್ ಆಗುತ್ತೆ. M30, M31, M31S ಒಂದು ಕಂಟಿನ್ಯೂಸ್ ಸೀರೀಸು. ಸೊ M31S ನನಗೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಇರೋ, ಅತಿ ಶೀಘ್ರದಲ್ಲಿ M31S ಇಂಡಿಯಾದಲ್ಲಿ ಲಾಂಚ್ ಆಗಲಿದೆ. ಸೊ ಎರಡನೇದಾಗಿ ಒಂದು ನ್ಯೂಸ್ ಹುಟ್ಟು ಝೂಮ್, ಎಸ್ಪೆಷಲಿ ಝೂಮ್ ಕಡೆಯಿಂದ ಅಲ್ಲ, ಬಟ್ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ಝೂಮ್ ಅಪ್ಲಿಕೇಶನ್ ರಿಮೂವ್ ಆಗಿದೆ. ಬಟ್ ಓನ್ಲಿ ಆರ್ಮಿ ಅವರು ಮಾತ್ರ ಯೂಸ್ ಮಾಡೋಂಗಿಲ್ಲ, ನಾವೆಲ್ಲ ಕೂಡ ಯೂಸ್ ಮಾಡ್ಬೋದು. ಬಟ್ ಚೈನೀಸ್ ಅಪ್ಲಿಕೇಶನ್ ಕೂಡ ಇವಾಗ ಭಾಳಷ್ಟು ಜನ ಅವಾಯ್ಡ್ ಕೂಡ ಮಾಡ್ತಿದ್ದಾರೆ. ಸೊ ಅದಾದಮೇಲೆ ಇವಾಗ ಜಿಯೋ ಮೀಟ್ ಅಂತ ಸಿಮಿಲರ್ ಎಕ್ಸಾಕ್ಟ್ ಡಿಸೈನ್ ಒಂದಿಗೆ ಬಂದಿದೆ. ಆ್ಯಂಡ್ ಇನ್ನೊಂದು ವಿಚಾರ, ಹೊಸ ವಿಚಾರ ಏನಪ್ಪ ಅಂತಂದರೆ ಫೇಸ್ಬುಕ್ನ ಮೆಸೆಂಜರಲ್ಲಿ ಕೂಡ ಒಂದು ಸ್ಕ್ರೀನ್ ಶೇರಿಂಗ್ ಫೀಚರ್ಸು ಆಲ್ರೆಡಿ ವಿಸಿಬಲ್ ಆಗ್ತಾ ಇದೆ. ಇನ್ ಕೇಸ್ ನೀವು ಟ್ರೈ ಮಾಡಿಲ್ಲ ಅಂದರೆ ಒಮ್ಮೆ ಚೆಕ್ ಮಾಡಿ, ಸೇಮ್ ಝೂಮ್ನಲ್ಲಿ ಯಾವ ರೀತಿ ಒಂದು ಸ್ಕ್ರೀನ್ ಶೇರ್ನ ನೀವು ಮಾಡ್ಕೋಬೋದು, ವಿಡಿಯೋ ಕಾಲ್ ನೀವು ಮಾಡ್ಬೋದು, ಅದೇ ರೀತಿ ಒಂದು ಮೆಸೆಂಜರಲ್ಲಿ ಫೇಸ್ಬುಕ್ ಮೆಸೆಂಜರಲ್ಲಿ ಕೂಡ ನೀವು ಒಂದು ಆ ರೀತಿ ಒಂದು ಸ್ಕ್ರೀನ್ ಶೇರಿಂಗ್ನ ಮಾಡ್ಬೋದು. ಸೊ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಅಮೆಝಾನ್ ಕಡೆಯಿಂದ ಬರ್ತದೆ. ಈ ಒಂದು ಅಮೆಝಾನ್ ನ್ಯೂಸ್ ಬಂದ್ಬಿಟ್ಟು ಒಂಥರ ಚೆನ್ನಾಗಿದೆ ಆ್ಯಕ್ಚುಲಿ. ಏನಂತ ಅಂದರೆ ಇನ್ಮೇಲೆ ಅಮೆಝಾನಲ್ಲಿ ಲಿಸ್ಟ್ ಆಗ್ತಕ್ಕಂಥ ಪ್ರಾಡಕ್ಟ್ಗಳಿಗೆ ಯಾವ ದೇಶದಿಂದ ಬಂದಿರೋ ಪ್ರಾಡಕ್ಟು, ಯಾವ ದೇಶದ ಪ್ರಾಡಕ್ಟು ಅಂತ ಕೂಡ ಒರಿಜಿನ್ ಆಫ್ ಪ್ರಾಡಕ್ಟ್ ಏನು ಅಂತ ಮೆನ್ಷನ್ ಮಾಡಬೇಕು ಅಂತ ಅಮೆಝಾನು ಅವರ ಒಂದು ಪ್ರಾಡಕ್ಟ್ ಸೆಲ್ ಮಾಡ್ತಾರಲ್ಲ. ಸಿ ಅಮೆಝಾನ್ ಅನ್ನೋದು ಒಂದು ಮಾರ್ಕೆಟ್ ಪ್ಲೇಸ್ ಇದ್ದಂಗೆ, ಅಲ್ಲಿ ಹೋಗ್ಬಿಟ್ಟು ಯಾರು ಬೇಕಾದ್ರೆ ಕೂತ್ಕೊಂಡು ಮಾರ್ಬೋದು. ಬಟ್ ಯಾರು ಕೂತ್ಕೊಂಡು ಮಾರಲ್ಲ, ಆನ್ಲೈನಿಂದ ಲಿಸ್ಟಿಂಗ್ ಮಾಡ್ತಾರೆ. ಅದು ಬೇರೆ ಬೇರೆ ಎಲ್ಲ ವಿಚಾರಗಳಿದ್ದಾವೆ, ಅದನ್ನು ಮೇ ಬಿ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಯಾರಿಗಾದ್ರೆ ಅವಶ್ಯಕತೆ ಡೆಫಿನೆಟ್ಲಿ ಮಾಡ್ತಿರ್ತೀನಿ. ಸೊ ಹಾಗೆ ಸೊ ಅಮೆಝಾನ್ ಅನ್ನೋ ಒಂದು ಪ್ಲಾಟ್ಫಾರ್ಮಲ್ಲಿ ಯಾರೆಲ್ಲ ಒಂದು ಅವರ ಒಂದು ಪ್ರಾಡಕ್ಟ್ಗಳನ್ನ ಸೇಲ್ ಮಾಡ್ತಾರೆ ಅಥವಾ ಯಾವುದೇ ಒಂದು ಕಂಪ್ನಿಗಳು ಸೇಲ್ ಮಾಡ್ತವೆ, ಆ ಒಂದು ಕಂಪ್ನಿಗಳು ಯಾವ ಒರಿಜಿನ್ನು ಅಂದರೆ ಎಲ್ಲಿಂದ ಬಂದಿದೆ ಆ ಪ್ರಾಡಕ್ಟು, ಯಾವ ದೇಶದ ಅಂತಲೂ ಕೂಡ ಮೆನ್ಷನ್ ಮಾಡಬೇಕು ಅಂತ ಅಮೆಝಾನ್ ಡಿಮ್ಯಾಂಡ್ ಮಾಡಿದಂತೆ, ಅಂದರೆ ಹೇಳಿದೆ ಅಂತ ಅವರ ಒಂದು ಸಿಲ್ಲರ್ಸ್ಗಳಿಗೆ. ಆಗಸ್ಟ್ 10 ಈ ಒಂದು ಪ್ರಾಡಕ್ಟ್ ಒರಿಜಿನ್ ಮೆನ್ಷನ್ ಮಾಡಬೇಕು ಅಂತ ಕೂಡ ತಿಳಿಸಾಗಿದೆ. ಸೊ ಹೋಪ್ಫುಲಿ ಎಲ್ಲ ಒಂದು ಕಂಪ್ನಿಗಳು ಎಲ್ಲ ಒಂದು ಪ್ರಾಡಕ್ಟ್ ಸೇಲ್ ಮಾಡೋರು ಆ ಒಂದು ಪ್ರಾಡಕ್ಟು ಯಾವ ದೇಶದ ಅಂತ ಕೂಡ ಮೆನ್ಷನ್ ಮಾಡ್ತಾರೆ, ನೀವು ಕೂಡ ಅದನ್ನ ಹೋಗ್ಬಿಟ್ಟು ಖರೀದಿನ ಮಾಡ್ಕೋಬೋದು. ಸೊ ಚೈನೀಸೋ ಜಪಾನೀಸೋ ಇಲ್ಲ ಬೇರೆ ಬೇರೆ ಕೊರಿಯನ್ನೋ ಪ್ರತಿಯೊಂದು ಕೂಡ ಅಲ್ಲಿ ನಿಮಗೆ ಸಿಗುತ್ತೆ. ನಿಮ್ಗೆ ಯಾವುದು ಕಂಫರ್ಟ್ ಅನಿಸುತ್ತೆ, ಸೇಫ್ ಅನಿಸುತ್ತೆ, ಅದನ್ನು ನೀವು ಅಮೆಝಾನಿಂದ ಪರ್ಚೇಸ್ ಮಾಡ್ಕೋಬೋದು. ನನ್ನ ಪ್ರಕಾರ ಗುಡ್ ಇನಿಷಿಯೇಟಿವ್ ಅಂತ ಅನಿಸುತ್ತೆ. ಸೊ ನಿಮಗೂ ಅಂದರೆ ಹಂಗೆ ಅನಿಸಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿದ್ರೆ, ಆ ವಿಚಾರ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ. ಇನ್ಫಿನಿಕ್ಸ್ ಕಡೆಯಿಂದ ಒಂದು ಕ್ರೇಜಿ ನ್ಯೂಸ್ ಬರ್ತಾ ಇದೆ. ಎಸ್ಪೆಷಲಿ ಒಂದು ಒಂದು ಪ್ರಾಡಕ್ಟ್ ಲಾಂಚ್ ಅತಿ ಶೀಘ್ರದಲ್ಲಿ ಆಗ್ತದೆ. ಸ್ಮಾರ್ಟ್ 3 ಪ್ಲಸ್ ಬಂದ್ಬಿಟ್ಟು ಒಂದು ಅವರ ಒಂದು ತುಂಬ ಫೇಮಸ್ ಬಡ್ಜೆಟ್ ಫೋನ್ಸ್ಗಳು. ಆ್ಯಂಡ್ ಈ ಒಂದು ಫೋನ್ ಯಾಕೆ ಸ್ಪೆಷಲ್ಲು, ಯಾಕೆ ಮೆನ್ಷನ್ ಮಾಡ್ತೇನಪ್ಪ ಅಂದರೆ ಸ್ಮಾರ್ಟ್ 4 ಪ್ಲಸ್ಸಲ್ಲಿ ನಿಮಗೆ 6000 mAh ಬ್ಯಾಟ್ರಿ ಸಿಗಲಿದೆ. ಆ್ಯಂಡ್ ಅತಿ ದೊಡ್ಡ ಡಿಸ್ಪ್ಲೇ ಅತಿ ಕಡಿಮೆ ಪ್ರೈಸಲ್ಲಿ ಬರ್ತಾ ಇದೆ. ಆ್ಯಂಡ್ ನಾನು ಡೆಫಿನೆಟ್ಲಿ ನನ್ನ ಒಂದು ಚಾನಲ್ಲಿ ಅನ್ಬಾಕ್ಸಿಂಗ್ ಬಂದೇ ಬರುತ್ತೆ, ಬಿಕಾಸ್ ಇನ್ಫಿನಿಕ್ಸ್ನ ಎಲ್ಲ ಒಂದು ಫೋನ್ಸ್ಗಳನ್ನ ನನಗೆ ಕಳಿಸ್ತಾರೆ. ಆ್ಯಂಡ್ ಯಾವುದೇ ಒಂದು ಪ್ರಾಡಕ್ಟ್ ಆದರೂ ಕೂಡ ಅಷ್ಟೇ. ಸೊ ಅನ್ಬಾಕ್ಸ್ನ ಡೆಫಿನೆಟ್ಲಿ ಮಾಡ್ತೀನಿ. ಆ್ಯಂಡ್ ಈ ಒಂದು ಫೋನ್ ತುಂಬ ಬಜೆಟಲ್ಲಿ ಇರುತ್ತೆ. ಇವಾಗಿರ್ತಕ್ಕಂಥ ಸಿಚುವೇಷನ್ಗಳಿಗೆ, ಎಜುಕೇಷನ್ಗಳಿಗೆ ಭಾಳಷ್ಟು ಕಡಿಮೆ ಫೋನ್ಗಳ ಬೆಲೆಯಲ್ಲಿ ಒಂದು ಫೋನ್ ಬೇಕು ಅಂತ ಅಂದರೆ, ಸೊ ಈ ಒಂದು ಫೋನ್ ಬಿಗ್ಗೆಸ್ಟ್ ಡಿಸ್ಪ್ಲೇ ಮತ್ತು ಬಿಗ್ಗೆಸ್ಟ್ ಬ್ಯಾಟ್ರಿ ಜೊತೆಗೆ ಭಾಳಷ್ಟು ಅನುಕೂಲ ಆಗುತ್ತೆ ನನಗನ್ಸುತ್ತೆ. ನಿಮಗೆ ಅನಿಸುತ್ತೆ, ಸೊ ಯಾರು ಹಳ್ಳಿದಿರೋ ಅಥವಾ ಯಾರಿಗೆ ಆಗಿರ್ಬೋದು, ಸೊ ಏನು ನಿಮಗೆ ಅನಿಸುತ್ತೆ ದಯವಿಟ್ಟು ಕಾಮೆಂಟ್ ಮಾಡ್ತೀವಿ. ಸ್ಮಾರ್ಟ್ 4 ಪ್ಲಸ್ ಇನ್ಫಿನಿಕ್ಸಿಂದ ಅತಿ ಶೀಘ್ರದಲ್ಲೇ ಬರ್ತಾ ಇದೆ. ಅನ್ಬಾಕ್ಸಿಂಗ್ನ ನನ್ನ ಚಾನಲ್ ಹಾಕ್ತೀನಿ, ತಪ್ಪದೆ ನೋಡ್ಬೋದು ನೀವು. ಸೊ ನುಬಿಯಾ ಅಂತ ಒಂದು ಬ್ರ್ಯಾಂಡ್ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ನುಬಿಯಾ ಅಂತ ಬ್ರ್ಯಾಂಡ್ ಒಂದು ಕ್ರೇಜಿ ಫ್ಲಾಗ್ಶಿಪ್ ಫೋನ್ಸ್ಗಳನ್ನ ಬಿಡುತ್ತೆ. ಐ ತಿಂಕ್ ಬಜೆಟ್ ಫೋನ್ಸ್ಗಳು ನಾನು ಯಾವುದೂ ನೋಡಿಲ್ಲ, ಬಟ್ ಅವರೆಲ್ಲ ಲಾಂಚ್ ಆಗುವಂಥ ಫೋನ್ಸ್ಗಳು ತುಂಬ ಹೈ ಲೆವೆಲ್ ಒಂದು ಪ್ರೊಸೆಸರು ಒಂದು ಸ್ಪೆಸಿಫಿಕೇಷನ್ ಹೊಂದಿರ್ತದೆ. ಹಾಗೆಯೇ ರೆಡ್ ಮ್ಯಾಜಿಕ್ 5S ಅಂತಹ ಒಂದು ಫೋನ್ ಒಂದು ಸ್ಟ್ರಾಂಗೆಸ್ಟ್ ಪ್ರೊಸೆಸರ್ ಜೊತೆಗೆ ಅತಿ ಶೀಘ್ರದಲ್ಲೇ ಸಿಗುತ್ತೆ. ರೆಡ್ ಮ್ಯಾಜಿಕ್ ಅನ್ನೋದು ಫ್ಲಿಪ್ಕಾರ್ಟಲ್ಲಿ ಕೆಲವೊಂದು ಫೋನ್ಸ್ಗಳು ಅವರು ಲಿಸ್ಟ್ ಮಾಡಿದ್ದಾರೆ. ಸೊ ಇನ್ ಕೇಸ್ ಅದು ನೀವು ಪಬ್ಜಿ ಗೇಮರ್ಸ್ಗಳು ಆಗಿದ್ರೆ ಮೊಬೈಲಲ್ಲಿ ಈ ಒಂದು ಫೋನ್ ನಿಮಗೆ ಬೆಸ್ಟ್ ಆಗಲಿದೆ. ಪ್ರೈಸ್ ಏನೂ ಎಕ್ಸ್ಪೆನ್ಸಿವ್ ಇರುತ್ತೆ. ಈ ಒಂದು ನುಬಿಯಾ 5 Red Magic 5S ಅತಿ ಶೀಘ್ರ ಸಿಗ್ತಾ ಇದೆ. ಇನ್ ಕೇಸ್ ನೀವು ಗೇಮರ್ ಆಗಿದ್ರೆ ಒಂದು ಫೋನ್ನ ಪೇ ಮಾಡಿ, ಪರ್ಚೇಸ್ ಮಾಡಿ, ಗೇಮ್ ಆಡಿ, ಎಂಜಾಯ್ ಮಾಡಿ.
ಗೇಮರ್ ಅಂತಿದ್ದಾಗಲೇ ಇನ್ನೊಂದು ನ್ಯೂಸ್ ಅದರದೇ ರಿಲೇಟೆಡ್ ಆಗಿದೆ, ಅದು ಕೂಡ MI ಕಡೆಯಿಂದ ಬರ್ತಾ ಇದೆ. ಸೊ ಈ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ಒಂದು ಗೇಮರ್ಸ್ಗೆ ಮಾಡಲಾಗಿದೆ, 144 Hz ಒಂದು ಗೇಮಿಂಗ್ ಮಾನಿಟರ್ ಹಿಂಗಡೆ ಕಾಣ್ತಿದ್ದಿಲ್ಲ, ಇದು ನಾರ್ಮಲ್ ಮಾನಿಟರ್ ಬಟ್ ಗೇಮ್ಸ್ ಆಡೋರಿಗೆ 144 Hz ಒಂದು ರಿಫ್ರೆಶ್ ರೇಟ್ ಇರ್ತಕ್ಕಂಥ WQHD ವೈಡ್ ಆ್ಯಂಗಲ್ QHD ಡಿಸ್ಪ್ಲೇ ಅಂತಂದರೆ ಒಂದು ಕ್ರೇಜಿ ರೆಸೊಲ್ಯೂಷನ್ನು, ಒಂದು ಕ್ರೇಜಿ ವೈಡ್ ಆಗಿರುತ್ತೆ ಗೇಮ್ಸ್ ಆಡೋದಕ್ಕೆ. ಅರೌಂಡ್ 30-34,000 ಈ ಒಂದು ಡಿಸ್ಪ್ಲೇ ಲಾಂಚ್ ಆಗಿದೆ ಸದ್ಯಕ್ಕೆ ಇಲ್ಲಿ ಇಂಡಿಯಾದಲ್ಲಿಲ್ಲ, ಬಟ್ ಫಾರಿನಲ್ಲೆಲ್ಲ ಲಾಂಚ್ ಆಗಿದೆ. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಗೇಮರ್ ಆಗಿದ್ರೆ ಅಥವಾ ವೈಡ್ ಆ್ಯಂಗಲ್ ಎಡಿಟಿಂಗ್ ಎಲ್ಲ ಬೇಕು ಅನ್ನೋಂಗಿದ್ರೆ ಈ ಒಂದು ಡಿಸ್ಪ್ಲೇ ಕ್ರೇಜಿ ಆಗಿರುತ್ತೆ ನನ್ನ ಪ್ರಕಾರ. ಸೊ ಒಂದು ಡಿಸ್ಪ್ಲೇನ ಪರ್ಚೇಸ್ನ ಮಾಡ್ಬೋದು ಗೇಮ್ ಆಡಲಿಕ್ಕೆ. ಸೊ ಯೂಟ್ಯೂಬ್ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ಇವಾಗ ನೀವು ಈ ಒಂದು ವಿಡಿಯೋನ ಮೊಬೈಲಲ್ಲಿ ನೋಡ್ತಾ ಇದ್ರೆ ಈ ಒಂದು ವಿಡಿಯೋನ 480p ಹೆಚ್ಚಾಗಿ ನೀವು ಪ್ಲೇ ಮಾಡೋಕ್ಕಾಗಲ್ಲ ಅಂದರೆ ಕ್ವಾಲಿಟಿನ. ಬಟ್ ಒಂದು ಅವಕಾಶ ಕೊಡ್ತಾ ಇದೆ ಬಿಕಾಸ್ ಈ ಲಾಕ್ಡೌನ್ ಆಗಿದೆ, ಭಾಳ ಜನ ಯೂಸ್ ಮಾಡೋದ್ರಿಂದ ಸರ್ವರ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅಥವಾ ಬೇರೆ ಯಾವುದೋ ಒಂದು ರೀಸನಿಂದ ಯೂಟ್ಯೂಬ್ ಈ ಒಂದು ಲಿಮಿಟೇಷನ್ ಇಟ್ಟಿತ್ತು, ಕ್ವಾಲಿಟಿ ಲಿಮಿಟೇಷನ್. ಹಾಗಾಗಿ ಇನ್ ಕೇಸ್ ಯಾರೆಲ್ಲ ಒಂದು ವೈಫೈನ ಬಳಸ್ತಾರೆ ಅವರು ಒಂದು ಎಷ್ಟೇ ರೆಸೊಲ್ಯೂಷನಲ್ಲಿ ಪ್ಲೇ ಮಾಡ್ಬೋದು, ಅಂದರೆ HD ಆಗ್ಬೋದು, ಫುಲ್ HD ಆಗ್ಬೋದು, 2K ಆಗ್ಬೋದು, 4K ಆಗ್ಬೋದು, ಯಾವುದೇ ರೆಸೊಲ್ಯೂಷನಲ್ಲಿ ನೀವು ವೀಡಿಯೋಸ್ಗಳನ್ನ ಪ್ಲೇನ ಮಾಡ್ಬೋದು, ಅದು ಕೂಡ ವೈಫೈ ಕನೆಕ್ಟ್ ಆಗಿದ್ರೆ ಮಾತ್ರ. ಬಟ್ ಮೊಬೈಲ್ ನೆಟ್ವರ್ಕ್ ಅಂತಂದರೆ ಸೊ ನಿಮಗೆ 480p pixel, ಐ ಥಿಂಕ್ ಅಷ್ಟೊಂದು ಡಿಫ್ರೆನ್ಸ್ ಅನ್ಸಲ್ಲ. ಬಟ್ ಇನ್ ಕೇಸ್ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಸೊ ಇನ್ಮೇಲೆ ಆ ಒಂದು ಆಪ್ಷನ್ನ ಯೂಟ್ಯೂಬ್ ಒಂದು ವೀಕ್ಷಕರಿಗೆ ಕೊಡ್ತಾ ಇದೆ. ಸ್ಯಾಮ್ಸಂಗ್ ಕಡೆಯಿಂದ ಒಂದು ಬಜೆಟ್ ರೇಂಜಲ್ಲಿ ಒಂದು ಫೋನ್ ಲಾಂಚ್ ಇದೆ, 10,000 ಒಳಗಡೆ. ನಿಮ್ಗೆ ಆಲ್ರೆಡಿ ಗೊತ್ತಾಗ ಈ ಒಂದು J2 Series ಇತ್ತು, ಬಟ್ ಸ್ಯಾಮ್ಸಂಗ್ M01 ಅಂತ ಈ ಒಂದು ಮಾಡೆಲ್ ಹೆಸರು. 10,000 ಒಳಗಡೆ ಬೇಸಿಕ್ ಹೀಲಿಯೋ P22 ಪ್ರೊಸೆಸರ್ನ ಜೊತೆಗೆ 10,000 ಒಳಗಡೆ ಲಾಂಚ್ ಮಾಡಿದೆ. 464 GB ಪ್ರೈಸಲ್ಲಿ ಒಂದು ಮೆಮೊರಿ ಅಥವಾ MediaTek ಪ್ರೊಸೆಸರ್ ಜೊತೆಗೆ LED ಡಿಸ್ಪ್ಲೇ ಕೊಟ್ಟರೆ ನನ್ನ ಪ್ರಕಾರ 10,000 ಒಳಗಡೆ ಓಕೆ ಅಂತ ನನಗನ್ಸುತ್ತೆ. LED ಡಿಸ್ಪ್ಲೇ ಕೊಟ್ಟರೆ, ಇನ್ ಕೇಸ್ LED ಕೊಡ್ದಂಗೆ IPS ಏನಾದರೂ ಕೊಟ್ಟರೆ ಆ ಒಂದು ಫೋನ್ ನಾನು ಸ್ಯಾಶ್ ಮಾಡಲಿಕ್ಕೆ ಹೋಗಲ್ಲ. ಸೊ ದಯವಿಟ್ಟು ಆ ಒಂದು ಫೋನ್ನ ನೀವು ಪರ್ಚೇಸ್ ಮಾಡಲಿಕ್ಕೆ ಹೋಗಲೇಬೇಡಿ. ಅದಕ್ಕೆ ಏನಕ್ಕೆ ಅಂದರೆ ಆ ಒಂದು ಪ್ರೊಸೆಸರ್ ಓಕೆ ಪ್ರೊಸೆಸರ್, ತುಂಬ ಓಲ್ಡ್ ಪ್ರೊಸೆಸರ್. ಈಗ ಆಲ್ರೆಡಿ G35, G70, G80 ಅಂತಹ ಒಂದು MediaTekನ ಪ್ರೊಸೆಸರ್ ಕೊಟ್ಟಿದ್ರೆ, ಎಸ್ಪೆಷಲಿ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ ಪ್ರೊಸೆಸರ್ನ ಯೂಸ್ ಮಾಡಬೇಕಿತ್ತು, ಒಂದು ಬಜೆಟ್ ಫೋನು, ಬಟ್ ಕೊಡ್ತಾ ಇಲ್ಲ. ಬಟ್ ಹಾಗೆ ನಾನು ಒಂದು ಫೋನ್ ಸಜೆಸ್ಟ್ ಮಾಡಲ್ಲ, ನೋಡೋಣ ಲಾಂಚ್ ಆದಾಗ ಏನು ಎಕ್ಸಾಕ್ಟ್ ಬರುತ್ತೆ ಅದನ್ನು ರಿವ್ಯೂ ಮಾಡಿ ತಿಳಿಸ್ತೀನಿ. ಸೊ ರಿಯಲ್ಮಿ ಕಡೆಯಿಂದ ಒಂದು ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ರಿಯಲ್ಮಿ ಬಂದ್ಬಿಟ್ಟು 125 Watts ಒಂದು ಕ್ರೇಜಿ ಫಾಸ್ಟೆಸ್ಟ್ ಚಾರ್ಜನ್ನು ರಿಲೀಸ್ ಮಾಡಿದ್ದಾರೆ. ಬಟ್ ಹಾಗಂತ ಫುಲ್ಲು ಖುಷಿಯಾಗ್ಬಿಟ್ಟು ಜೋಶ್ ಹೋಗ್ಬಿಟ್ಟು ಆ ಒಂದು ಚಾರ್ಜರ್ನ ನೀವು ಪರ್ಚೇಸ್ ಮಾಡೋಕ್ಕೂ ಆಗೋಲ್ಲ. ಏನಕ್ಕೆ ಅಂದರೆ ಆ ಒಂದು ಚಾರ್ಜರ್ನ ಸಪೋರ್ಟ್ ಮಾಡ್ತಕ್ಕಂಥ ಫೋನ್ಸ್ಗಳು ಇನ್ನೂ ಕೂಡ ಯಾವುದು ಬಂದಿಲ್ಲ. ಏನಕ್ಕಪ್ಪ ಅಂತಂದರೆ 125 Watt ಸಪೋರ್ಟ್ ಮಾಡಬೇಕಂದ್ರೆ 4000 mAh ಬ್ಯಾಟ್ರಿ ಕೇವಲ 20 ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ. ಎಸ್ಪೆಷಲಿ ಒಪ್ಪೋನು ಕೂಡ ಸೇಮ್ ಸಿಮಿಲರ್ಗೆ 15 ನಿಮಿಷದಲ್ಲೇ ಒಂದು ಫುಲ್ ಚಾರ್ಜ್, ಒಂದು 4000 mAh ಬ್ಯಾಟ್ರಿ ಫುಲ್ ಚಾರ್ಜ್ ಆಗೋಂಥ ಒಂದು ಚಾರ್ಜರ್ನ ಕೂಡ ಬಿಡುಗಡೆ ಮಾಡಿದೆ. ಬಟ್ ಈ ಒಂದು ಆ ಒಂದು ಸಪೋರ್ಟ್ ಮಾಡ್ತಕ್ಕಂತಹ ಫೋನ್ಸ್ಗಳು ಬರಬೇಕಾಗಿದೆ. ಆ್ಯಂಡ್ ಯೋಚನೆ ಮಾಡೋದು ಸೇಫ್ಟಿ ಹೆಂಗಿರ್ತದೆ, ಏನು ಪ್ರಾಬ್ಲಮ್ ಆಗಲ್ವಾ, ಇದೆಲ್ಲ ನಾನು ಮುಂದೆ ಯೋಚನೆ ಮಾಡಬೇಕಾಗುತ್ತೆ. ಬಟ್ ಎನಿವೇ ಆ ಒಂದು ಫಾಸ್ಟೆಸ್ಟ್ ಚಾರ್ಜಿಂಗ್ ಇರತಕ್ಕಂತಹ ವಿಚಾರಗಳು ಬಂದಿದ್ದಾವೆ. ಆ್ಯಂಡ್ ಏನೇ ಈ ಒಂದು ರಿಯಲ್ಮಿ ಆದಮೇಲೆ ಇನ್ನೊಂದು ವಿವೋಯಿಂದ ಕೂಡ ಒಂದು ಕ್ರೇಜಿ ಒಂದು ಏನಕ್ಕೆ ವಿವೋ ಬಗ್ಗೆ ಮಾಡ್ತೀನಿ, ಯಾಕೆಂದರೆ ಆ ವಿಡಿಯೋ ನಾನು ಮಾಡಿಲ್ಲ. X50 ಅಂತ ಒಂದು ಮಾಡೆಲ್ ಲಾಂಚ್ ಆಗಿದೆ, ನಿಮ್ಗೆ ಗೊತ್ತಿರೋ ಪ್ರಕಾರ ಒಂದು ಕ್ಯಾಮ್ರಾ, ಗಿಂಬಲ್ ಕ್ಯಾಮ್ರಾ ಅಂತಹ ಫೋನು. ಬಟ್ ಒಂದು ಅಪ್ರಿಸಿಯೇಷನ್ ಏನಪ್ಪ ಅಂತಂದರೆ ಪ್ರತಿಯೊಂದೂ ಸ್ಟಾರ್ಟ್ ಮಾಡಿದ್ದು ವಿವೋನೇ. ಅದರಲ್ಲಿ ಮೊದಲನೇದಾಗಿ ಫಿಂಗರ್ ಪ್ರಿಂಟ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಅವರೇ ಸ್ಟಾರ್ಟ್ ಮಾಡಿದ್ದು, ಪಾಪಪ್ ಸೆಲ್ಫಿ ಬಂದ್ಬಿಟ್ಟು ಅವರೇ ಸ್ಟಾರ್ಟ್ ಮಾಡಿದ್ದು. ಇವಾಗ ಗಿಂಬಲ್ ಅಂತಹ ಕ್ಯಾಮ್ರಾ, ಅಂದರೆ ಇದರೊಳಗಡೆ ಒಂದು ಸಪ್ರೇಟ್ ಗಿಂಬಲ್ ನೋಡಿದ್ರೆ ನಿಮಗೆ ತುಂಬ ಸ್ಟೆಬಿಲೈಸ್ ಅಂತ ಶೇಕ್ ಆಗದಿರೋ ಥರ, ಏನಕ್ಕೆಂದರೆ ನೀವು ಮದುವೆ ಮನೆಯಲ್ಲಿ ನೋಡಿರ್ತೀರ ಕ್ಯಾಮ್ರಾಗಳಿಗೆಲ್ಲ ಹಾಕಿರ್ತಾರೆ, ಅದೇ ಥರದ್ದೇ ಈ ಒಂದು ಮೊಬೈಲಲ್ಲಿ ಗಿಂಬಲ್ ಇಟ್ಟರೆ ಹೆಂಗಿರುತ್ತೆ ಅಂತಹ ಒಂದು ಫೋನ್ X50. ಆ ಒಂದು ಮೊಬೈಲ್ ಬಗ್ಗೆ ವಿಡಿಯೋ ಮಾಡಬೇಕಾ, ಕಮೆಂಟ್ ಮಾಡಿ ತಿಳಿಸಿ, ಡೆಫಿನೆಟ್ಲಿ ಮಾಡ್ತೀನಿ. ಸೊ ಅಂತಹ ಒಂದು ಮೊಬೈಲ್ನಲ್ಲಿ ಆ ಒಂದು ಫೀಚರ್ನ ಕೊಟ್ಟಿರೋದು ಒಂದು ಕ್ರೇಜಿ ವಿಚಾರ. ಸೊ ಹಾಗೆ ಒಂದು ವಿಡಿಯೋನ ಯಾವ ಒಂದು ನ್ಯೂಸ್ನ ಕೂಡ ಮೆನ್ಷನ್ ಮಾಡ್ತೀನಿ. X50 ಮತ್ತು X50 Pro ಅಂತಹ ಎರಡು ಕ್ರೇಜಿ ಫೋನ್ಸ್ಗಳನ್ನ ಲಾಂಚ್ ಮಾಡಿದೆ. ಅದು 730 ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ 730 ಪ್ರೊಸೆಸರ್ನ ಜೊತೆಗೆ ಒಂದು ಬೇಸ್ ವೇರಿಯಂಟ್ ಆದರೆ, ಇನ್ನೊಂದು ವೇರಿಯಂಟ್ ಬಂದ್ಬಿಟ್ಟು 765G ಒಂದು 5G ಒಂದು ಪ್ರೊಸೆಸರ್ನ ಲಾಂಚ್ ಮಾಡಲಾಗಿದೆ. ಆ ಒಂದು ಪ್ರೈಸಲ್ಲಿ ಐ ಥಿಂಕ್ ಫೋನ್ ನೋಡಲಿಕ್ಕೆ ತುಂಬ ಕ್ರೇಜ್ ಆಗಿದೆ, ಬಟ್ ಪ್ರೈಸ್ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು. ಬಿಕಾಸ್ ಎಲ್ಲನೂ ತುಂಬ ಚೆನ್ನಾಗಿದೆ, ಡಿಸ್ಪ್ಲೇ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಕ್ಯಾಮ್ರಾ ಆಗಿರೋದು ಅಲ್ಟಿಮೇಟ್ ಆಗಿದೆ. ಬಟ್ 35-40,000 ರೂಪಾಯಿಗೆ ಏನಕ್ಕೆ ನಾನು ಆ ಒಂದು ಪ್ರಾಡಕ್ಟು ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ, ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ಅಷ್ಟೊಂದು ಚೆನ್ನಾಗಿದೆ ಆ ಫೋನು. ಬಟ್ 765G ಇದು ಬಂದ್ಬಿಟ್ಟು ಮಿಡಲ್ ರೇಂಜ್ ಪ್ರೊಸೆಸರು, ಓಕೆ. ಆಫ್ಟರ್ 730G ಆದಮೇಲೆ ಬರ್ತಕ್ಕಂಥದ್ದು 765G ಒಂದು ನೆಕ್ಸ್ಟ್ ವೇರಿಯಂಟು. ಇನ್ ಕೇಸ್ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ 888 Series ಕೊಟ್ಟಿದ್ರೆ ಆ ಒಂದು ಫೋನ್ ಚೆನ್ನಾಗಿರ್ತಾ ಇತ್ತು ನನ್ನ ಪ್ರಕಾರ. ಬಟ್ ಇರ್ತಕ್ಕಂಥ ಒಂದು ಟೆಕ್ನಾಲಜಿ ಅವರು ತುಂಬ ಫೋಕಸ್ ಮಾಡ್ತಾರೆ, ಹಾಗಾಗಿ
ಇನ್ ಕೇಸ್ ಇಂಟ್ರೆಸ್ಟ್ ಇದೆ ತೊಗೋಬೋದು, ನಾಟ್ ಬ್ಯಾಡ್. ಇನ್ ಕೇಸ್ ಏನಾದರೂ ನೀವು ತುಂಬ ಕ್ಯಾಮ್ರಾ ಓರಿಯೆಂಟೆಡ್ ಆಗಿದ್ರೆ ತೊಗೊಳ್ಳಿ, ಬಟ್ ತುಂಬ ಚೆನ್ನಾಗಿರುತ್ತೆ ಒಂದು ಫೋನು, ಡೌಟೇ ಇಲ್ಲ. 35,000 ರೂಪಾಯಿಗೆ ವರ್ತ್. ಬಟ್ ಕ್ಯಾಮ್ರಾ ಅಲ್ಲದೇ ಪರ್ಫಾರ್ಮೆನ್ಸ್ ಬೇಕು ನನಗೆ, ಹೈ ಎಂಡ್ ಗೇಮ್ಸ್ ಎಲ್ಲ ಆಡಬೇಕು ಅನ್ನೋಂಗಿದ್ರೆ ಸೊ ನಾನು ಸಜೆಸ್ಟ್ ಮಾಡಕ್ಕೆ ಹೋಗೋದಿಲ್ಲ. ಸೊ ನೆಕ್ಸ್ಟು ನ್ಯೂಸ್ ಬಂದುಬಿಟ್ಟು, ನಿಮಗೆಲ್ಲ ಗೊತ್ತಿರಬೇಕಾದ್ರೆ ಐಕ್ಯೂ 3 ನಿಯೋ ಅಥವಾ ಐಕ್ಯೂ 3 ಏನೊಂದು ಮಾಡಲ್ ಲಾಂಚ್ ಮಾಡಲಾಗಿತ್ತು. ಐಕ್ಯೂ ಅನ್ನೋದೊಂದು ವಿವೋದ ಸಬ್ ಬ್ರ್ಯಾಂಡ್, ಒಂದು ಗೇಮಿಂಗ್ ಫೋನ ಲಾಂಚ್ ಮಾಡಿತ್ತು. 34,000-35,000 ತಂಗ ಕೂಡ ಒಂದು ಫೋನ್ಸ್ ಇತ್ತು. ಅದೇ ಒಂದು ಬ್ರ್ಯಾಂಡು ಐಕ್ಯೂ ಯು ಅನ್ನಂತಹ ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡಲಾಗಿದೆ. ಅದು ಕೂಡ ಒಂದು ಕ್ರೇಜಿ ಪ್ರೈಸ್ನಲ್ಲಿ 12,000-13,000 ರೂಪಾಯಿಗೆ 6.5 inches ಫುಲ್ಲೆಸ್ಟ್ ಡಿಸ್ಪ್ಲೇ, 6GB 64GB ಆ್ಯಂಡ್ ಕ್ರೇಜಿ 720 ಒಂದು ಕ್ವಾಲ್ಕಮ್ ಸ್ನ್ಯಾಪ್ಡ್ರಾಗನ್ ಪ್ರೊಸೆಸರ್ನೊಂದಿಗೆ, ಬಟ್ ಇಲ್ಲಿ ಲಾಂಚ್ ಆಗಿದ್ದಲ್ಲ, ಔಟ್ ಆಫ್ ಕಂಟ್ರಿ ಲಾಂಚ್ ಆಗಿದೆ. ಇನ್ ಕೇಸ್ ಅದು ಇಂಡಿಯಾದಲ್ಲಿ ಬರ್ಬೋದು ಅನ್ನೋ ಒಂದು ಯೋಚನೆ ಇದೆ, ಆಗಿ ಆ ಒಂದು ವಿಚಾರ ಹೇಳ್ತಾ ಇದ್ದೀನಿ. ಸೊ ಇದೆಲ್ಲ ಒಂದು ನ್ಯೂಸ್ಗಳು, ನಿಮಗೆ ಇದರಲ್ಲಿ ಯಾವ ನ್ಯೂಸ್ ಇಷ್ಟ ಆಯಿತು ಆ್ಯಂಡ್ ಈ ವಿಡಿಯೋ ನಿಮ್ಗೆ ಎಷ್ಟಿಗೆ ಇಷ್ಟ ಆಯಿತು. ಬಟ್ ಇದೇ ರೀತಿಯ ಹೆಚ್ಚಿನ ಟೆಕ್ನಾಲಜಿ ವೀಡಿಯೋಸ್ಗಳನ್ನ ತರಬೇಕು ಅಂದರೆ, ಟೆಕ್ ನ್ಯೂಸ್ಗಳನ್ನ ತರಬೇಕು ಅಂದರೆ ಸೊ ಸಪೋರ್ಟ್ ಮಾಡಬೇಕಾಗುತ್ತೆ. ಸಪೋರ್ಟ್ ಅದು ತುಂಬ ಸಿಂಪಲ್, ಎಲ್ಲ ಫ್ರೀ ಆಗಿರೋದು, ಲೈಕು ಶೇರು ಕಮೆಂಟು ಮರೆದೇನೆ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ. ಸೊ ಇದು ತುಂಬ ಜೋಶ್ ಬರುತ್ತೆ. ಸೊ ಇದು ಇವತ್ತಿನ ಟೆಕ್ ನ್ಯೂಸ್ ಫ್ರೆಂಡ್ಸ್. ಮತ್ತೆ ಮುಂದಿನ ವಾರದ ಟೆಕ್ ನ್ಯೂಸ್ ಒಂದಿಗೆ ಸಿಗ್ತೀನಿ. ಬಟ್ ಎವ್ರಿ ಡೇ ಬೇರೆ ಬೇರೆ ನ್ಯೂಸ್ಗಳು, ಬೇರೆ ಬೇರೆ ವಿಚಾರಗಳು ಇರ್ತವೆ. ದಯವಿಟ್ಟು ಚಾನಲ್ ನೋಡ್ತಾ ಇರಿ ಆ್ಯಂಡ್ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಜೈ ಹಿಂದ್ ಜೈ ಕರ್ನಾಟಕ.